ಓಕೆ ಇಲ್ಲಿವರೆಗೂ ಬಂದಿರೋರೆಲ್ಲ ಸಾಕಷ್ಟು ಮಾತಾಡಿದ್ದಾರೆ ನಾನೊಂದು ಎರಡು ಮೂರು ವಿಷಯಗಳ ಬಗ್ಗೆ ನಿಮಗೆ ಹೇಳ್ತೀನಿ ಒಂದು ಟ್ರಸ್ಟ್ ನಂಬಿಕೆ ಅಂದರೆ ನಾವು ಇಲ್ಲಿವರೆಗೂ ತುಂಬ ಜನ ಬೇರೆ ಬೇರೆ ಕಡೆ ಹೋಗಿರ್ತೀರ ಕೆಲವರೆಲ್ಲ ಆಡಿಷನ್ಸ್ಗೆ ಹೋಗಿರ್ತೀರ ಕೆಲವರು ಇನ್ನೆಲ್ಲೋ ಹೋಗಿರ್ತೀರ ಅಂದರೆ ಯಾರನ್ನು ಯಾಕೆ ನಂಬಬೇಕು ಯಾವಾಗಲೂ ಏನಾಗುತ್ತೆ ಅಂದರೆ ಸಿನಿಮಾದಲ್ಲಿ ಯಾವುದೇ ಫೀಲ್ಡಲ್ಲಿ ನಾನು ಒಬ್ರ ಹತ್ರ ಹೋಗಿ ಕಲಿತಾ ಇದ್ದೀನಿ ಇಲ್ಲ ಯಾರ ಹತ್ರ ಆದರೂ ಒಬ್ಬರ ಹತ್ರ ಹೋಗಿ ನಾನು ಏನಾದರೂ ಒಂದು ಸಿನಿಮಾ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತಂದರೆ ಅವರು ಈ ಹಿಂದೆ ಏನೇನೆಲ್ಲ ಮಾಡಿದ್ದಾರೆ ಅವ್ರ ಅಚೀವ್ಮೆಂಟ್ಸ್ ಏನು ಅದು ಭಾಳ ಇಂಪಾರ್ಟೆಂಟು ಅವ್ರನ್ನ ನಂಬಬೇಕು ಅಂದರೆ ಒಂದು ಸತಿ ನಾವು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಟ್ಟ ಮೇಲೆ ಮತ್ತೆ ಮತ್ತೆ ಅವ್ರ ಮೇಲೆ ಅನುಮಾನ ಪಡಬಾರ್ದು ಒಂದು ಸತಿ ಅವ್ರನ್ನ ನಂಬಿಕೆ ಇಡೋಕ್ಕಿಂತ ಮುಂಚೆ ಅವ್ರನ್ನ ಸಾವಿರ ಸತಿ ಟೆಸ್ಟ್ ಮಾಡಬೇಕು ನಾನು ನಂಬಿಕೆ ಇಡ್ತಾ ಇದ್ದೇನಲ್ಲ ಇವರು ಸರಿಯಾದವರ ಇವ್ರ ಮೇಲೆ ನಾನು ನಂಬಿಕೆ ಇಡ್ಬೋದಾ ಅನ್ನೋದನ್ನು ಸಾವಿರ ಸತಿ ಅವ್ರನ್ನ ಪರೀಕ್ಷೆ ಮಾಡಿ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅವ್ರಿಗೆ ಸಂಬಂಧಪಟ್ಟಿದ್ದನ್ನೆಲ್ಲ ನೋಡಿಕೊಂಡು ಆಮೇಲೆ ಅವ್ರನ್ನ ನಂಬಿಕೆ ಇಡಬೇಕು ಅದರಿಂದ ನಮ್ಮ ನಾವೇನು ಇಲ್ಲಿವರೆಗೂ ಅಚೀವ್ಮೆಂಟ್ ಮಾಡಿದ್ದೀವಿ ಅದನ್ನೆಲ್ಲ ಶರತ್ ಅವರು ಮತ್ತು ನಮ್ಮ ಏನು ಹಿಸ್ಟ್ರಿ ಏನಿರುತ್ತೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ನಾವೇನೇನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಅಂತ ಆದ್ದರಿಂದ ನಂಬಿಕೆ ಇರೋ ಜಾಗದಲ್ಲಿ ಕರೆಕ್ಟಾಗಿ ಬಂದಾದಮೇಲೆ ಅದನ್ನು ಕರೆಕ್ಟಾಗಿ ಪಾಲಿಸ್ಬೇಕು ನಾವು ಏನು ಅಂದ್ಕೊಂಡು ಬಂದಿದ್ದೀವಿ ಸಾಧನೆ ಮಾಡೋದು ಎಲ್ಲರಿಂದನೂ ಸಾಧ್ಯ ಇಲ್ಲ ಸಾಧನೆ ಮಾಡಬೇಕು ಅಂತಂದರೆ ಅದಕ್ಕೆ ತುಂಬ ಫೋಕಸ್ ಬೇಕು ಅದಾದಮೇಲೆ ತುಂಬ ಪೇಷನ್ಸ್ ಬೇಕು ಆಮೇಲೆ ಮಾಡಲೇಬೇಕು ಅನ್ನೋ ಹಠ ಬೇಕು ಹಠ ಯಾರಿಗಿರುತ್ತೆ ಮಾಡಲೇಬೇಕು ಅನ್ನೋ ಹಠ ಇರಬೇಕು ಈ ಸಿನಿಮಾ ಇಂಡಸ್ಟ್ರಿ ಒಲಿಯೋದು ತುಂಬ ಜನರಿಗೆ ಕಷ್ಟ ಆದರೆ ಒಲಿತು ಅಂತಂದರೆ ಬೇರೆ ಲೆವೆಲಿಗೆ ಒಲೀತದೆ ನಾನು ನಿಮ್ಮ ಥರನೇ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯಿಂದ ಬಂದಿರೋನು ತುಂಬ ದೂರದಿಂದನೇ ಬಂದಿರೋನು ಬೆಂಗಳೂರು ಭಾಷೆ ಬರ್ತಾ ಇರಲಿಲ್ಲ ನನಗೆ ಬಂದಾಗ ಬೆಂಗಳೂರು ಗೊತ್ತಿರಲಿಲ್ಲ ಏನು ಅಂತ ಅಲ್ಲಿಂದನೇ ನಾನು ನಿಮ್ಮ ಥರನೇ ದೂರದಿಂದನೇ ಬಂದಿರೋದು ನಮ್ಮ ಅಪ್ಪ ಇರ್ಬೋದು ನಮ್ಮ ಅಮ್ಮ ಇರ್ಬೋದು ನಮ್ಮ ಫ್ಯಾಮಿಲಿಯವರು ಯಾರೂ ಸಿನಿಮಾ ಇಂಡಸ್ಟ್ರಿಲಿಲ್ಲ ಒಬ್ಬನೇ ಇವತ್ತು ಸಿನಿಮಾ ಇಂಡಸ್ಟ್ರಿಲಿರೋದು ಯಾರು ಬೇಕಾದರೂ ಇಲ್ಲಿ ಬಂದು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಯಾರು ಏನು ಇಲ್ಲಿ ಡಿಸ್ಟರ್ಬ್ ಮಾಡೋದಿಲ್ಲ ಯಾರು ಯಾರನ್ನೂ ಹೇಳ್ಬೇಕು ಸುಮ್ಮನೆ ಹೇಳ್ತಾರೆ ಗಾಂಧಿನಗರ ಸಿನಿಮಾ ಅಂದರೆ ಒಬ್ಬರನ್ನೊಬ್ರು ತುಳಿತಾರೆ ಅಂತ ಹೇಳ್ತಾರೆ ಏನು ತಿಳಿ ತುಳಿಯೋದು ಗಿಳಿಯೋದು ಏನಿಲ್ಲ ಇಂಡಸ್ಟ್ರಿಲಿ ನಾವು ಫೋಕಸ್ಡ್ ಆಗಿರಬೇಕು ಏನು ಬೇಕು ಅನ್ನೋದು ನಾವು ಫೋಕಸ್ ಆಗಿತ್ತು ಅಂತಂದರೆ ನಮ್ಮನ್ನು ಯಾರು ಏನು ಡಿಸ್ಟರ್ಬೇ ಮಾಡೋದಿಲ್ಲ ಅದರಿಂದ ನೀವು ಏನು ಆಗಬೇಕಂತ ಬಂದಿದ್ದೀರಾ ಅದನ್ನು ಆಗಬೇಕೆ ಈ ಮೂರು ಮಾಡಿ ನಾನು ಹೇಳಿದ್ದು ಒಂದು ಓಕೆನಾ ಅದಾದಮೇಲೆ ಜಿ ಅಕಾಡೆಮಿನೇ ಯಾಕೆ ಬೇಕು ತುಂಬ ಇನ್ಸ್ಟಿಟ್ಯೂಟ್ಗಳು ಇರ್ತವೆ ಬೆಂಗಳೂರಲ್ಲಿ ಅಲ್ವಾ ಅದಕ್ಕೆ ಜಿ ಅಕಾಡೆಮಿನೇ ಯಾಕೆ ಬೇಕು ಅನ್ನೋದಕ್ಕೆ ಎರಡು ನಾನು ಇವಾಗ ಎರಡು ಕೋರ್ಸ್ಗಳನ್ನು ಮಾಡ್ತಾ ಒಂದು ಆ್ಯಕ್ಟಿಂಗ್ ಕೋರ್ಸ್ ತ್ರೀ ಮಂತ್ಸ್ ಫುಲ್ ಟೈಮ್ ಆ್ಯಕ್ಟಿಂಗ್ ಕೋರ್ಸ್ ಅಂತ ಮಾಡ್ತಾ ಇದ್ದೀವಿ ಅದು ನೈಂಟಿ ತೌಸಂಡ್ ಫೀಸ್ ಇದೆ ಅದನ್ನು ಇವಾಗ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಒಂದು ಕೋರ್ಸ್ನ ಮಾಡ್ತಾ ಇದ್ದೀವಿ ಅದರಲ್ಲೂ ನಿಮ್ಗೆ ಅಷ್ಟೇ ಆ್ಯಕ್ಟಿಂಗು ಡ್ಯಾನ್ಸು ಫೈಟು ಹಾರ್ಸ್ ರೈಡಿಂಗು ಅದಾದಮೇಲೆ ರ್ಯಾಂಪ್ ವಾಕಿಂಗು ಸ್ಟೈಲು ಅದಾದಮೇಲೆ ಫೋಟೋ ಶೂಟು ಒಂದು ಶಾರ್ಟ್ ಫಿಲಮು ಅದಾದ ಮೇಲೆ ಒಂದು ಡ್ರಾಮಾ ಇದನ್ನೆಲ್ಲ ಏನೆಲ್ಲ ನಮ್ಮ ಭೂಷಣ್ ಹೇಳಿದ್ದಾನೆ ಅದೆಲ್ಲ ನಿಮಗೆ ಸಿಗುತ್ತೆ ಅದಾದ ಮೇಲೆ ಇನ್ನೊಂದು ಕೋರ್ಸ್ ಮಾಡ್ತಾ ಇದ್ದೀವಿ ಇದು ಸಿಕ್ಸ್ ಮಂತ್ಸ್ ಹೀರೋ ಹೀರೋಯಿನ್ ಕೋರ್ಸ್ ಹೀರೋ ಹೀರೋಯಿನ್ ಕೋರ್ಸ್ ನಾವು ಹದಿನೈದು ಜನನ ತೊಗೊಳ್ತೀವಿ ಅದರಲ್ಲಿ ಎಷ್ಟು ಜನ ಒಂದೊಂದು ನಾಲ್ಕರಿಂದ ಐದು ಜನ ಹುಡುಗಿರನ್ನ ತೊಗೊಬೋದು ಒಂದು ಹನ್ನೊಂದು ಜನ ಹುಡುಗನ ತೊಗೋಬೋದು ಈ ಹನ್ನೊಂದು ಈ ಹದಿನೈದು ಜನನ ನಾವೇ ಟ್ರೈನ್ ಮಾಡಿ ಅವ್ರನ್ನ ನಾವೇ ಟ್ರೈನ್ ಮಾಡಿ ತ್ರೀ ಮಂತ್ಸ್ ಟ್ರೈನ್ ಮಾಡಿ ಅದಾದಮೇಲೆ ನಾವು ಒಂದು ಫ್ಯೂಚರ್ ಫಿಲಮ್ ಮಾಡ್ತೀವಿ ಇವಾಗ ಏನು ರಾಮರಸ ಮಾಡ್ತಾಯಿದ್ದೀವಿ ಈ ಹಿಂದೆ ನಾವೇನು ಪೆಂಟಗನ್ ಅಂತ ಒಂದು ಸಿನಿಮಾ ಮಾಡಿದ್ದೀವಿ ಇದೇ ಥರದ್ದು ಒಂದು ಫ್ಯೂಚರ್ ಫಿಲಮ್ ಮಾಡ್ತಿದ್ದೀವಿ ಆ ಫ್ಯೂಚರ್ ಫಿಲಮ್ಗೆ ಅವ್ರನ್ನ ತ್ರೀ ಮಂತ್ಸ್ ಟ್ರೈನ್ ಮಾಡ್ತೀವಿ ನಾವು ತ್ರೀ ತ್ರೀ ಮಂತ್ಸ್ ಟ್ರೈನ್ ಮಾಡಿ ಅದಾದಮೇಲೆ ತ್ರೀ ಮಂತ್ಸು ನಾವೇ ಒಂದು ಫ್ಯೂಚರ್ ಫಿಲಮಲ್ಲಿ ಅವ್ರನ್ನ ಆ್ಯಕ್ಟ್ ಮಾಡಿಸ್ತೀವಿ ಆ ತ್ರೀ ಮಂತ್ಸ್ ಏನಂದರೆ ನಾವೇನು ಸ್ಕ್ರಿಪ್ಟ್ ಅಂದ್ಕೊಂಡಿದ್ದೀವಲ್ಲ ಆ ಸ್ಕ್ರಿಪ್ಟಲ್ಲಿ ಬರುವಂಥ ಕ್ಯಾರೆಕ್ಟರ್ಗಳು ಯಾವ್ಯಾವ ಥರ ಇರುತ್ತೆ ಆ ಥರ ಅವ್ರನ್ನ ವರ್ಕ್ಶಾಪ್ಗಳು ಮಾಡಿ ಟ್ರೈನ್ ಮಾಡಿ ಅದಾದಮೇಲೆ ಅವ್ರನ್ನ ನಾವು ಒಂದು ಫ್ಯೂಚರ್ ಫಿಲಮ್ಗೆ ಅವ್ರನ್ನ ಅಳವಡಿಸ್ಕೊಂಡು ಒಂದು ಫ್ಯೂಚರ್ ಫಿಲಮ್ ಮಾಡ್ತೀವಿ ಅದೊಂದು ತ್ರೀ ಮಂತ್ ಶೂಟ್ ಮಾಡ್ತೀವಿ ಅದಾದಮೇಲೆ ತ್ರೀ ಮಂತ್ಸ್ ಪೋಸ್ಟ್ ಪ್ರೊಡಕ್ಷನ್ ಮಾಡ್ತೀವಿ ಅದಾದಮೇಲೆ ಸಿನಿಮಾನ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತೀವಿ ಇದು ಒಂದು ಸಿಕ್ಸ್ ಮಂತ್ಸ್ ಹೀರೋ ಹೀರೋಯಿನ್ ಕೋರ್ಸು ಮತ್ತು ತ್ರೀ ಮಂತ್ಸ್ ಇದು ಆ್ಯಕ್ಟಿಂಗ್ ಟ್ರೈನಿಂಗ್ ಕೋರ್ಸ್ ಈ ಈ ತ್ರೀ ಮಂತ್ಸ್ ಆ್ಯಕ್ಟಿಂಗ್ ಟ್ರೈನಿಂಗ್ ಕೋರ್ಸಲ್ಲಿ ಈ ಸತಿಯಿಂದ ಸ್ವಲ್ಪ ನಾವು ತುಂಬ ಏನು ಹತ್ತು ಬ್ಯಾಚ್ ಮುಗೀತು ಮತ್ತು ಐದು ವರ್ಷ ಆಯಿತು ಈ ತ್ರೀ ಮಂತ್ಸ್ ಕೋರ್ಸ್ನ ತುಂಬ ಸ್ವಲ್ಪ ಮೇಲೆ ತಗೊಂಡು ಹೋಗ್ತಾಯಿದ್ವಿ ಅಂದರೆ ನಮ್ಮ ಆಫೀಸಿಂದನೇ ಒಬ್ಬ ಮಾರ್ಕೆಟಿಂಗ್ ಹುಡುಗ ಇರ್ತಾನೆ ಅವನು ಬಂದ್ಬಿಟ್ಟು ನೀವು ಏನು ಇಲ್ಲಿ ತ್ರೀ ಮಂತ್ಸ್ ಆ್ಯಕ್ಟ್ ಮಾಡಿರ್ತೀರ ಇದು ಮಧ್ಯದಲ್ಲಿ ಒಂದು ಫೋಟೋ ಶೂಟ್ ಆಗಿರುತ್ತೆ ಒಂದು ಡ್ರಾಮಾ ಆಗಿರುತ್ತೆ ಒಂದು ಶಾರ್ಟ್ ಫಿಲಮ್ ಆಗಿರುತ್ತೆ ಇದನ್ನೆಲ್ಲ ಬೇಸ್ ಮಾಡಿ ಇಟ್ಕೊಂಡು ಅವನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲೇ ಆಡಿಷನ್ಸ್ ನಡೆದ್ರು ಯಾವುದೇ ಸಿನಿಮಾದ ಶೂಟಿಂಗ್ ನಡೀತಾ ಇದ್ರು ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗೋದು ಮತ್ತು ನಿಮಗೆ ಅವಕಾಶ ಕೊಡಿಸೋದನ್ನು ನಮ್ಮ ಮಾರ್ಕೆಟಿಂಗ್ ಟೀಮ್ ಒಬ್ಬರು ಮಾಡ್ತಾರೆ ಅದು ಈ ಇವಾಗಿಂದ ಶುರು ಮಾಡ್ತಾಯಿದ್ದೀವಿ ಹೊಸದಾಗಿ ಮಾಡ್ತೀವಿ ಅಂದರೆ ತ್ರೀ ಮಂತ್ಸ್ ಕಲ್ತಾದ ಮೇಲೆ ನಮ್ಮದು ಫ್ಯೂಚರ್ ಏನು ಅನ್ನೋದೊಂದು ಎಲ್ಲರಿಗೂ ಬರುತ್ತಲ್ವ ಅದಕ್ಕೋಸ್ಕರ ಮಾರ್ಕೆಟಿಂಗ್ಗೋಸ್ಕರ ಮಾರುತ್ತೆ ಅದಾದಮೇಲೆ ನಮ್ಮದೇ ಒಂದು ಜಿ ಏನು ಕಾಸ್ಟಿಂಗ್ ಅಂತ ಮಾಡಿಬಿಟ್ಟು ನಮ್ಮದೇ ಒಂದು ಸಪ್ರೇಟ್ ಒಂದು ಡಿಜಿಟಲ್ ವಿಂಗನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಆ ಡಿಜಿಟಲ್ ವಿಂಗ್ ಮೂಲಕ ನಿಮಗೆ ಯಾವುದೇ ಆಡಿಷನ್ಸ್ ನಡೆದ್ರು ಬೆಂಗಳೂರಲ್ಲೂ ಮತ್ತು ಎಲ್ಲೇ ಯಾವುದೇ ಅಪರ್ಚುನಿಟೀಸ್ ಇದ್ದರೂ ಅದು ನಿಮಗೆ ಕೊಡಿಸೋ ಪ್ರಯತ್ನ ಅದೊಂದು ಟೀಮ್ ಒಂದು ಮಾಡುತ್ತೆ ಅದು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹೊಸದಾಗಿ ಅದೊಂದು ಹೊಸದಾಗಿ ಟೀಮ್ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈ ಹತ್ತು ಬ್ಯಾಚ್ ಆಯಿತು ಏನಾಗುತ್ತೆ ಅಂತಂದರೆ ಪ್ರತಿಯೊಂದು ಅವರು ಪ್ರತಿಯೊಬ್ಬರು ಸಿನಿಮಾದವರು ಸರ್ ನಾವು ಬಂದು ನಿಮ್ಮಲ್ಲಿ ಆಡಿಷನ್ ಮಾಡಬೇಕು ಅಂತಾರೆ ಆಡಿಷನ್ಗೆ ಬಂದರೆ ಮಿನಿಮಮ್ ಒಂದು ಐವತ್ತು ಜನ ಆದರೂ ಬಂದರೆ ಅಟ್ಲೀಸ್ಟ್ ಅವರಿಗೆ ಆಡಿಷನ್ ಮಾಡಿದ್ದಕ್ಕೂ ಉಪಯೋಗ ಆಗುತ್ತೆ ಒಬ್ಬರು ಇಬ್ಬರು ಮೂರು ಜನ ಬಂದರೆ ಆಡಿಷನ್ ಮಾಡಿ ಏನು ಪ್ರಯೋಜನ ಇಲ್ಲ ಯಾಕೆಂದರೆ ಒಂದು ಆಡಿಷನ್ ಮಾಡಬೇಕಂದ್ರೆ ಒಂದು ಟೀಮ್ ಅವರು ಬರಬೇಕು ಅದಾದಮೇಲೆ ಕ್ಯಾಮ್ರಾದ್ರ ಬರಬೇಕು ಅದಾದಮೇಲೆ ಒಬ್ಬರು ಡೈರೆಕ್ಟರ್ ಬರಬೇಕು ಈ ಥರದ್ದು ಅದನ್ನೆಲ್ಲ ಇರಬೇಕು ನಾವು ಒಂದು ಆಡಿಷನ್ಸ್ ಅಂತ ಕರೆದ್ರೆ ಒಂದು ಐವತ್ತು ಜನ ಬರೋಷ್ಟು ಜನ ಆಗಬೇಕಂತ ನಾವು ಇಷ್ಟುದು ದಿವಸ ಕಾಯ್ತಾ ಇದ್ವಿ ಅದಕ್ಕೋಸ್ಕರ ಇವಾಗ ಹತ್ತು ಬ್ಯಾಚ್ ಆಗಿದೆ ಆಲ್ಮೋಸ್ಟ್ ನಮಗೊಂದು ನೂರು ಜನ ನೂರ ಇಪ್ಪತ್ತು ಜನ ಆ್ಯಕ್ಟರ್ಸ್ ಸಿಕ್ಕಿದ್ದಾರೆ ಇನ್ಮೇಲೆ ಅದನ್ನೊಂದು ವಿಂಗ್ ಒಂದು ಹೊಸದಾಗಿ ವಿಂಗ್ ಸ್ಟಾರ್ಟ್ ಮಾಡಿ ಅದರೊಂದು ಮಾಡ್ತೀವಿ ಅದು ಅಲ್ಲದೆ ಪ್ರತಿ ಬ್ಯಾಚು ನಾವು ಲೆವೆಂತ್ ಬ್ಯಾಚಿಂದ ಅದರಲ್ಲಿ ಬೆಸ್ಟ್ ತ್ರೀ ಸ್ಟೂಡೆಂಟ್ಸ್ ಅಂತ ನಾವು ಹುಡುಗರನ್ನ ಸೆಲೆಕ್ಟ್ ಮಾಡ್ತೀವಿ ಆ ಮೂರು ಸ್ಟೂಡೆಂಟ್ಸ್ಗೂ ನಾವೇ ಒಂದು ಗಿಫ್ಟ್ ಕೊಡ್ತೀವಿ ಒಂದು ಒಳ್ಳೆ ಅಮೌಂಟು ಗಿಫ್ಟ್ ಇರುತ್ತೆ ಅವ್ರಿಗೆ ಬೆಸ್ಟ್ ಸ್ಟೂಡೆಂಟ್ಸ್ ಅಂತ ನಾವೇ ಸೆಲೆಕ್ಟ್ ಮಾಡ್ತೀವಿ ಮೂರು ತಿಂಗಳಲ್ಲಿ ಅವ್ರ ಬಿಹೇವಿಯರ್ ಇರ್ಬೋದು ಅವ್ರು ಕಲ್ತ್ಕೊಂಡಿರುವಂಥ ಪಾಠ ಇರ್ಬೋದು ಒಂದು ಎಕ್ಸಾಮ್ ಮಾಡ್ತೀವಿ ತ್ರೀ ಮಂತ್ಸ್ಗೆ ಅಂದರೆ ಒಂದು ಒನ್ ಮಂತ್ ತ್ರೀ ಮಂತ್ಸ್ ಇರುತ್ತೆ ಒನ್ ಮಂತ್ ಒನ್ ಮಂತ್ ಫಸ್ಟ್ ಬಂದುಬಿಟ್ಟು ನಾಟಕ ಮಾಡ್ತೀವಿ ಅವ್ರಿಗೆ ಆ ನಾಟಕ ಮಾಡೋ ಟೈಮಲ್ಲಿ ಒಂದು ಎಕ್ಸಾಮ್ ಮಾಡ್ತೀವಿ ಅದಾದಮೇಲೆ ಎಂಡಲ್ಲಿ ಶಾರ್ಟ್ ಫಿಲಮ್ ಮಾಡಬೇಕಾದ್ರೆ ಒಂದು ಎಕ್ಸಾಮ್ ಮಾಡ್ತೀವಿ ಮತ್ತು ತ್ರೀ ಮಂತ್ಸ್ ಅವ್ರ ಅಟೆಂಡೆನ್ಸಿಂದ ಹಿಡಿದು ಅವ್ರ ಬಿಹೇವಿಯರಿಂದ ಹಿಡಿದು ಅವರು ಹೇಗೆ ತ್ರೀ ಮಂತ್ಸ್ ನಮ್ಮ ಜೊತೆಗೆ ವರ್ಕ್ ಮಾಡಿದ್ದಾರೆ ಅವ್ರು ಹೆಂಗೆ ಎಲ್ಲದರಲ್ಲೂ ಇನ್ವಾಲ್ವ್ ಆಗಿದ್ದಾರೆ ಅದನ್ನೆಲ್ಲ ಇಟ್ಕೊಂಡು ಅವ್ರಿಗೆ ಒಂದು ಒಳ್ಳೆ ಒಂದು ಒಳ್ಳೆ ಪ್ರೈಸನ್ನು ಪ್ರೈಝ್ ಫಿಕ್ಸ್ ಮಾಡ್ತೀವಿ ಇವಾಗ ಒಂದು ಮೂರು ಜನನ ಸೆಲೆಕ್ಟ್ ಮಾಡಿ ಫಸ್ಟ್ ಟು ತ್ರೀ ಮೂರು ರ್ಯಾಂಕ್ಗಳನ್ನ ಕೊಡ್ತೀವಿ ಆ ಮೂರವ್ರನ್ನ ನಾವೇ ಸ್ವತಃ ನಮ್ಮ ಪ್ರೊಡಕ್ಷನ್ ಮೂಲಕ ಅವ್ರನ್ನ ನಾವು ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ ನಾವು ಮಾಡೋ ಪ್ರೊಡಕ್ಷನ್ ಮೂಲಕ ಇದೆಲ್ಲ ಇವಾಗ ಲೆವೆಂತ್ ಬ್ಯಾಚಿಂದ ಇವೆಲ್ಲ ಕನ್ಸಿಡರ್ ಆಗ್ತಾ ಇದ್ದಾವೆ ಈ ಲೆವೆಂತ್ ಬ್ಯಾಚಿಂದ ಇದರಿಂದ ನಿಮಗೆ ಯಾರಿಗೆ ಆಸಕ್ತಿ ಇದೆ ನಾನೇನು ಒಂದು ನಿಮಗೊಂದು ಹೇಳಕ್ಕೆ ಹೇಳ್ತೀನಿ ಶರತ್ ತುಂಬ ಹೇಳಿರ್ತಾರೆ ನಾನು ಒಂದು ನಿಮಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ನೋಡಿ ಒಬ್ಬ ಲೈಫ್ ಟೈಮ್ ಡ್ರೀಮ್ ಅನ್ನೋದಕ್ಕೆ ನೀವು ಇಲ್ಲಿ ಬಂದಿದ್ದೀರಾ ಅಂದರೆ ನಿಮ್ಮ ಜೀವನದ ಉದ್ದೇಶ ಏನು ಅಂತಂದರೆ ನಾನು ನಟ ಆಗಬೇಕು ನಾನು ಹೀರೋ ಆಗಬೇಕು ನಾನೊಬ್ಬ ಡೈರೆಕ್ಟ್ರ್ ಆಗಬೇಕು ಅಂತ ಬಂದಿದ್ದೀರಾ ನೀವು ಇಲ್ಲಿ ನೋಡಿ ಒಬ್ಬ ಲೈಫ್ ಟೈಮ್ ಅದು ಅಚೀವ್ಮೆಂಟ್ ಮಾಡೋದಕ್ಕೋಸ್ಕರ ನಾವು ತುಂಬ ಫೈಟ್ ಮಾಡಬೇಕಾಗತ್ತೆ ತುಂಬ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯಿಂದನೇ ಬಂದಿರ್ತೀವಿ ನಮ್ಮ ಹತ್ರ ಸಮಸ್ಯೆ ದೊಡ್ಡ ಸಮಸ್ಯೆ ನಮ್ಮ ಹತ್ರ ಏನು ಅಂತಂದರೆ ದುಡ್ಡಿಂದೇ ದೊಡ್ಡ ಸಮಸ್ಯೆ ದುಡ್ಡೇ ನಮ್ಗೆ ದೊಡ್ಡ ಸಮಸ್ಯೆ ಇನ್ನು ಮಿಕ್ಕಿದ್ದನ್ನೆಲ್ಲ ಏನೇನೋ ಟೈಮ್ ಮಾಡಿಕೊಂಡು ಇನ್ನಿನ್ನೇ ಇನ್ನೇನೋ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಬೋದು ನಮಗೆ ಸಮಸ್ಯೆ ಇರೋದೇ ದುಡ್ಡಿನ ಸಮಸ್ಯೆ ಇರೋದು ನಾವೆಲ್ಲ ಟೂ ತೌಸಂಡಲ್ಲಿ ಇಂಡಸ್ಟ್ರಿಗೆ ಬಂದೂ ಇರೋ ಟೂ ತೌಸಂಡಲ್ಲಿ ಬಂದರೆ ಅಲ್ಲಿ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಆಯಿತು ಆವತ್ತಿನ ಕಾಲದಲ್ಲಿ ನಾವು ಫಿಲಮ್ ಇನ್ಸ್ಟಿಟ್ಯೂಟ್ಗೆ ಹೋಗಿ ಫಿಲಮಲ್ಲಿ ಕಲಿತು ಅದಾದ ಮೇಲೆ ನಾವು ಇಂಡಸ್ಟ್ರಿಗೆ ಬಂದಿದ್ದು ಅವತ್ತಿನ ಕಂಪೇರ್ ಮಾಡಿದರೆ ಇವತ್ತು ತುಂಬ ಈಸಿ ಇದೆ ಅಂದರೆ ನಿಮ್ಮ ಹತ್ರ ಒಂದು ಟೂ ವೀಲರ್ ಬೈಕ್ ಇದೆ ಅಂತಂದರೆ ನೀವು ಅಟ್ಲೀಸ್ಟ್ ದಿನದಲ್ಲಿ ಒಂದೂವರೆ ಸಾವಿರದಿಂದ ಎರಡು ಸಾವಿರ ದುಡಿಬೋದು ಒಂದು ನಿಮ್ಮ ಹತ್ರ ಕಾರ್ ಇದೆ ಅಂತಂದರೆ ಮಿನಿಮಮ್ ನಾಲ್ಕರಿಂದ ಐದು ಸಾವಿರ ದುಡಿಬೋದು ಇವತ್ತು ಪರ್ ಡೇ ನನ್ನ ಪ್ರಕಾರ ಇಷ್ಟು ದುಡಿಬೋದಲ್ವಾ ಇವತ್ತು ಅಲ್ವಾ ಅದರಿಂದ ಇವತ್ತು ನೀವು ನಿಮ್ಮನ್ನು ಯಾರೂ ಕೇಳೋದಿಲ್ಲ ನೀವು ಹೋಗಿ ಓಲಾ ಓಡಿಸ್ತಾ ಓಡಿಸ್ತಾಯಿದ್ದೀರಂದ್ರು ಯಾರೂ ಕೇಳೋದಿಲ್ಲ ನೀವು ಹೋಗ್ಬಿಟ್ಟು ಜಮೆಟೊ ಎಲ್ಲ ಮಾಡ್ತಿದ್ದೀರಾ ಸ್ವಿಗ್ಗಿ ಮಾಡ್ತಾರೆ ನಿಮ್ಮನ್ನು ಯಾರು ಯಾರು ಏನೂ ಕೇಳೋದಿಲ್ಲ ನಿಮ್ಮ ಅಚೀವ್ಮೆಂಟ್ ಮಾಡಿದ ದಿನ ಮಾತ್ರ ಎಲ್ಲರೂ ಬಂದ್ಬಿಟ್ಟು ಓ ಮಾಡ್ತಾ ಇದ್ದ ಇವತ್ತು ಹೀರೋ ಆದ ಅಂತ ನಿಮ್ಮನ್ನು ಹೀರೋ ಮಾಡ್ತಾರೆ ಇನ್ನು ಅಲ್ವಾ ಅದರಿಂದ ನೀವೇನು ಕೆಲಸ ಮಾಡ್ತೀರ ಅನ್ನೋದಕ್ಕಿಂತ ಏನು ಅಚೀವ್ಮೆಂಟ್ ಮಾಡೋಕ್ಕೆ ಬಂದಿದ್ದೀರಾ ಇಲ್ಲಿ ಅನ್ನೋದು ಮಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಿಂದ ನೀವು ಆದರೂ ಮಾಡಿ ಓಲಾದರೂ ಓಡಿಸಿ ಏನಾದರೂ ಮಾಡಿ ಆದರೆ ನೀವೇನು ಡ್ರೀಮ್ ಕಂಡಿದ್ದೀರಾ ಲೈಫ್ ಟೈಮ್ ನಾನು ಹೀರೋ ಆಗಬೇಕು ಅದನ್ನು ಸಾಧನೆ ಮಾಡೋವರೆಗೂ ಮಲಗಬೇಡಿ ಅಂತ ಹೇಳೋದು ಅದನ್ನು ಸಾಧನೆ ಮಾಡೋವರೆಗೂ ಮಲಗಬೇಡಿ ತುಂಬ ಹತ್ತಿರದಲ್ಲಿದ್ದೀವಿ ಅಲ್ವಾ ಅದರಿಂದ ಅದನ್ನು ಮಾಡಿ ನಾನು ಹೇಳೋದೇನಂತಂದರೆ ಮಿಡ್ಲ್ ಕ್ಲಾಸ್ ಬಂದಿರೋರ ಹತ್ರ ಎಲ್ಲರೂ ಹೇಳ್ತಾರೆ ನೀನು ಹೀರೋ ಆಗಬೇಕಪ್ಪ ಅಂತಂದರೆ ಕೋಟ್ಗಟ್ಟಲೆ ದುಡ್ಡು ಬೇಕು ನೀನು ಹೀರೋ ಆಗಬೇಕಪ್ಪ ಅಂತಂದರೆ ಇಷ್ಟು ಲಕ್ಷಗಳು ಹಾಕಬೇಕು ಅಂತ ಎಲ್ಲರೂ ಹೇಳ್ತಾರೆ ಇಲ್ಲ ಅಂತ ಹೇಳೋದಲ್ಲ ಆದರೆ ಇವತ್ತು ಒಂದು ಹೋಗಿ ಒಂದು ಪೆಟ್ಟಿ ಅಂಗಡಿ ಇಡಕ್ಬೇಕು ಅಂತಂದ್ರೂ ಮಿನಿಮಮ್ ಒಂದು ಐದು ಲಕ್ಷ ದುಡ್ಡು ಬೇಕು ಅಲ್ವಾ ಇದು ಲೈಫ್ ಟೈಮ್ ಡ್ರೀಮ್ಗೋಸ್ಕರ ಒಂದು ಫೈವ್ ಲ್ಯಾಕ್ಸ್ನ ನಾವು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ನಮ್ಮ ಲೈಫ್ಗೋಸ್ಕರ ಅದು ತ್ರೀ ಮಂತ್ಸ್ ಟ್ರೈನ್ ಮಾಡಿ ಅಲ್ವಾ ಯೋಚನೆ ಮಾಡಿ ಇನ್ನೂ ಸಾಕಷ್ಟು ಸಮಯ ಇದೆ ಸೇರಲೇಬೇಕು ಅಂತ ನೀವೆಲ್ಲ ಬಂದಿದ್ದೀರಾ ಡೈರೆಕ್ಟ್ರಿಗೂ ಅಷ್ಟೇ ಡೈರೆಕ್ಟರ್ ಆಗಬೇಕಂತ ಎಷ್ಟು ಜನ ಬಂದಿದ್ದೀರಾ ಇದರಲ್ಲಿ ತುಂಬ ಜನ ಡೈರೆಕ್ಟರ್ ಆಗಬೇಕಂತ ಬಂದಿದ್ದೀರಾ ಡೈರೆಕ್ಟರ್ ಆಗ್ಬೇಕನ್ನೋರ್ಗೆ ಕೋರ್ಸ್ ಬಗ್ಗೆ ಹೇಳಿಬಿಡ್ತೀನಿ ಒಂದು ನಮ್ಮ ಹತ್ರ ಇವಾಗ ಡೈರೆಕ್ಷನ್ ಕೋರ್ಸ್ ನಡೀತಾ ಇದೆ ಟೆಂತ್ ಬ್ಯಾಚ್ ಮುಗಿಸಿದ್ದೀವಿ ಲೆವೆಂತ್ ಬ್ಯಾಚ್ ಶುರು ಆಗ್ತಾಯಿದೆ ಇದು ಸೇಮ್ ಅಷ್ಟೇ ಏನು ನೈಂಟಿ ತೌಸಂಡ್ ಫೀಸ್ ಇತ್ತು ಅದನ್ನು ಇವಾಗ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿದ್ದೀವಿ ಸಿಕ್ಸ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಫೀಸ್ ಇದೆ ಇದರಲ್ಲಿ ಏನಂತಂದರೆ ಸ್ಟೋರಿ ಇಂದ ಅಂದರೆ ನಿಮ್ಮ ನಿಮ್ಮ ನೀವು ಡೈರೆಕ್ಟ್ ಆಗಂತ ಬಂದಿರೋರ ಹತ್ರ ಏನೋ ಒಂದು ಐಡಿಯಾ ಇದೆ ಆ್ಯಕ್ಚುಲಿ ಏನು ಓ ಇದನ್ನು ಈ ಐಡಿಯಾನ ಸಿನಿಮಾ ಮಾಡಬೇಕು ಅನ್ನೋದೊಂದು ಐಡಿಯಾ ಇದೆ ಅಷ್ಟೇ ಈ ಐಡಿಯಾನ ಸಿನಿಮಾ ಕಥೆಯಾಗಿ ರೂಪುಗೊಳ್ಳೋದು ಹೇಗೆ ಸಿನಿಮಾ ಕತೆ ರೂಪಗೊಂಡಾದಮೇಲೆ ಅದನ್ನು ಚಿತ್ರಕಥೆಯಾಗಿ ಪ್ಲೇ ಬರೆಯೋದು ಸ್ಕ್ರೀನ್ ಪ್ಲೇ ಬರೋದಾದ ಮೇಲೆ ಅದನ್ನು ಡೈಲಾಗ್ ರೂಪಕ್ಕೆ ಹೆಂಗೆ ತರೋದು ಡೈಲಾಗ್ ರೂಪಕ್ಕೆ ತಂದಾದ ಮೇಲೆ ಅದನ್ನು ಒಬ್ಬ ಎಡಿಟರ್ ಜೊತೆಗೆ ಹಿಂಗೆ ಡಿಸ್ಕಷನ್ ಮಾಡಬೇಕು ಒಬ್ಬ ಕ್ಯಾಮ್ರಾಮನ್ ಜೊತೆಗೆ ಹೆಂಗೆ ಡಿಸ್ಕಸ್ ಮಾಡಬೇಕು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಜೊತೆಗೆ ಹೆಂಗೆ ಡಿಸ್ಕಸ್ ಮಾಡಬೇಕು ಇವ್ರ ಜೊತೆಗೆ ನನ್ನ ಸ್ಕ್ರಿಪ್ಟನ್ನು ಹೇಗೆ ಅಡ್ಯಾಪ್ಟ್ ಮಾಡ್ಕೊಳ್ಳೋದು ಇವ್ರನ್ನೆಲ್ಲರೂ ನಾನು ಹಿಂಗೆ ಅಡ್ಯಾಪ್ಟ್ ಮಾಡ್ಕೊಳ್ಳೋದು ಒಬ್ಬ ಒಬ್ಬ ಸ್ಕ್ರೀನ್ ಪ್ಲೇ ರೈಟರ್ ಆದಮೇಲೆ ಒಂದು ಡೈಲಾಗ್ ಆದಮೇಲೆ ಒಬ್ಬ ಕ್ಯಾಮ್ರಾಮ್ಯಾನನ್ನು ನಾನು ಹೆಂಗೆ ಬಳಸ್ಕೊಳ್ಳೋದು ನನ್ನ ಸಿನಿಮಾಗೆ ಒಬ್ಬ ಎಡಿಟರ್ನ ಹೆಂಗೆ ಬಳಸ್ಕೊಳ್ಳೋದು ನನ್ನ ಸಿನಿಮಾಗೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೋಗ್ಬಿಟ್ಟು ನಾನೊಂದು ಸಿಚುವೇಶನ್ ಹೇಳಿಬಿಟ್ಟು ಆ ಸಿಚುಯೇಷನ್ಗೆ ಮ್ಯೂಸಿಕ್ನ ಹೆಂಗೆ ನಾನು ತೊಗೊಳೋದು ಈ ಕ್ಲಾಸಸ್ ಎಲ್ಲ ಬರುತ್ತೆ ಅಂದರೆ ಎಲ್ಲ ಪ್ರಾಕ್ಟಿಕಲ್ ಕ್ಲಾಸಸ್ಸೇ ಬರುತ್ತೆ ಕ್ಯಾಮ್ರಾಮನ್ ಜೊತೆ ಬರುತ್ತೆ ಎಡಿಟರ್ ಜೊತೆಗೆ ಬರುತ್ತೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಕ್ಲಾಸ್ ಬರುತ್ತೆ ಅದಕ್ಕಿಂತ ಬಿಫೋರ್ ಸ್ಟೋರಿ ಪ್ಲೇ ಡೈಲಾಗು ನಿಮ್ಮ ಕತೆಯನ್ನೇ ನೀವೇ ಹಿಂಗೆ ಸಿನಿಮಾ ಕಥೆಯಾಗಿ ಮತ್ತು ಸಿನಿಮಾ ಸ್ಕ್ರಿಪ್ಟಾಗಿ ಸಿನಿಮಾ ಸಂಭಾಷಣೆಯಾಗಿ ರೂಪುಗೊಳ್ಳೋದು ಹೇಗೆ ನಿಮ್ಮ ಕಥೆನೇ ನೀವೇ ಮಾಡ್ಕೊಂಡು ಹೋಗ್ಬೋದು ಅಂದರೆ ಅಷ್ಟು ಕ್ಲಾಸಸ್ಗಳಲ್ಲಿ ಮಿನಿಮಮ್ ಒಂದು ಇಪ್ಪತ್ತು ಕ್ಲಾಸ್ ಇಪ್ಪತ್ತೈದು ಕ್ಲಾಸ್ ಆಗುತ್ತೆ ಪ್ಲೇ ಸ್ಟೋರಿ ಡೈಲಾಗ್ ಬರೋಷ್ಟರಲ್ಲಿ ಒಂದು ಇಪ್ಪತ್ತೈದು ಕ್ಲಾಸ್ ಆಗುತ್ತೆ ಈ ಇಪ್ಪತ್ತೈದು ಕಥೆಯಲ್ಲಿ ನೀವು ಇಟ್ಕೊಂಡಿರುವಂಥ ಒಂದು ಕಾನ್ಸೆಪ್ಟನ್ನು ಸಿನಿಮಾ ಹಂತದವರೆಗೂ ತಂದು ಪ್ಲೇವರೆಗೂ ತಂದು ಡೈಲಾಗ್ವರೆಗೂ ತಂದು ಅದಾದಮೇಲೆ ಬಂದಿರುವಂಥ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಬಂದಿರುವಂಥ ಕ್ಯಾಮ್ರಾಮನ್ ಹತ್ರ ಬಂದಿರೋ ಹತ್ರ ಎಡ್ರ ಹತ್ರ ಡಿಸ್ಕಸ್ ಮಾಡೋದು ಆರ್ಟ್ ಡೈರೆಕ್ಟ್ರ್ ಕ್ಲಾಸ್ ಆಗ್ಬೋದು ಇದು ಆದಮೇಲೆ ಪ್ರಾಕ್ಟಿಕಲ್ಲಾಗಿ ಎಡಿಟಿಂಗ್ ಆದಮೇಲೆ ಡಬ್ಬಿಂಗ್ ಥಿಯೇಟರು ಅದಾದಮೇಲೆ ಡಿ ಎ ಅಂದರೆ ಹೇಗೆ ಕರೆಕ್ಟ್ ಇರುತ್ತೆ ಅದಾದಮೇಲೆ ವಿಜ್ವಲ್ ಎಫೆಕ್ಟ್ಸ್ ಅಂದರೆ ಹೇಗಿರುತ್ತೆ ಇರುತ್ತೆ ಪೋಸ್ಟ್ ಪ್ರೊಡಕ್ಷನ್ಗಳು ಹೆಂಗೆ ಹೆಂಗೆಲ್ಲ ವರ್ಕ್ ಆಗುತ್ತೆ ಅದಾದಮೇಲೆ ರಿಲೀಸ್ ಹಂತಕ್ಕೆ ಬಂದಾಗ ಏನೇನೆಲ್ಲ ಪ್ರಾಬ್ಲಮ್ಗಳಿರುತ್ತೆ ಡಿಸ್ಟ್ರಿಬ್ಯೂಟರ್ ಬರ್ತಾರೆ ಡಿಸ್ಟ್ರಿಬ್ಯೂಟ್ರ್ ಕ್ಲಾಸ್ ತೊಗೊಳ್ತಾರೆ ಅಂದರೆ ಒಂದು ಕಾನ್ಸೆಪ್ಟಿಂದ ಸಿನಿಮಾ ರಿಲೀಸ್ ಆಗುವವರೆಗೂ ಒಬ್ಬ ಡೈರೆಕ್ಟ್ರ್ ಏನೇನೆಲ್ಲ ಕೆಲಸಗಳು ಮಾಡಬೇಕು ಮತ್ತು ಏನೇನೆಲ್ಲ ಕಲ್ತ್ಕೋಬೇಕು ಯಾರ್ಯಾರ ಹತ್ರ ಟೆಕ್ನಿಷಿಯನ್ಸ್ ಹತ್ತಿರ ಹಿಂಗೆ ಹಂಗೆಲ್ಲ ನಾವು ಕೋರ್ಡಿನೇಷನ್ ಮಾಡ್ಕೋಬೇಕು ಅನ್ನೋದು ಡೈರೆಕ್ಷನ್ ಕ್ಲಾಸ್ಗಳಲ್ಲಿ ನಿಮಗೆ ತ್ರೀ ಮಂತ್ಸ್ ಹೇಳಿಕೊಡ್ತೀವಿ ಅದಾದಮೇಲೆ ಇವಾಗ ನಾವೇನು ಪ್ರೊಡಕ್ಷನ್ ನಂಬರ್ ಫೈವ್ ಅಂತ ಮಾಡ್ತಾಯಿದ್ದೀವಿ ಒಳಗಡೆಗೆ ನೀವು ఒ ఫుల్ టైమ్ అసస్టెంట్ డైరెక్టర్ ఆగూ అసోసేట్ డైరెక్టర్ ఇడీ సినిమా రిలీజ్ ఆగో హంతవరకు ఇడీ సినిమా ప్రాక్టికల్గే కలిబోదు డైరెక్టర్ జొతే కత్కొం స్క్రిప్ట్ మి డైరెక్టర్ జొతే కత్తుకుండా డైలాగ్ మార్కొం డైరెక్టర్ జొతే కూత్కు మ్యూజిక్ మూడు డైరెక్టర్ జొతే కూతుకుండా క్యమెరా మెన్ డషషన్ మి ఇోల్ ప్రొసెస్న ప్రాక్టికల్గూ ಕಲಿಯುವಂಥ ಒಂದು ಪ್ರೊಡಕ್ಷನ್ ನಂಬರ್ ಫೈಯಲ್ಲಿ ಇರುತ್ತೆ ಅದಕ್ಕೊಂದು ಸಣ್ಣ ಫೀಸ್ ಇರುತ್ತೆ ಓಕೆ ಇವೆರಡೂ ಇರುತ್ತೆ ಡೈರೆಕ್ಷನು ಮತ್ತು ಆ್ಯಕ್ಟಿಂಗ್ ಇವೆರಡೂ ಇದೆ ನಿಮಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಏನು ಇಂಟ್ರೆಸ್ಟ್ ಇದೆ ಅದಕ್ಕೆ ನೀವು ಜಾಯಿನ್ ಆಗ್ಬೋದು ಇನ್ನು ಮಿಕ್ಕಿದ್ದು ಶರತ್ ಅವ್ರು ಹೇಳ್ತಾರೆ ನಿಮಗೆ ಆಲ್ ದಿ ಬೆಸ್ಟು ಒಳ್ಳೇದಾಗಲಿ ನಿಮಗೆಲ್ಲರಿಗೂ ಮತ್ತೆ ಸಿಗೋಣ ನಾವು